ಆಮೇಲೆ ಒಂದು ನನಗೆ ಆಪರೇಷನ್ ಆಗಿದೆ ಮನೆ ಜಿಮ್ಗೆ ಹೋಗ್ತಾ ಇದ್ದೆ ಮನೆಂಗ ಅಪ್ಪ ಗುರುವೇ ಅರ್ನಿಯ ಏ ಏನ ಏನು ಹಂಗೆ ಆರ್ಬಿ ಹೆಂಗೆ ಏನ ಇದು ಕಿಲೋಮೀಟರ್ ವೇಸ್ಟ್ ಮಾಡೋನೆ ರಾತ್ರಿ ಹೊತ್ತು ನಿದ್ದೆ ಹಾಳು ಮಾಡಿ ನೋಡಿ ಹೆಂಗಿದ ನಮ್ ಲೀಡು ಬೇಡ ಅದೆಲ್ಲ ತೋರ್ಸಲ್ಲ ಅವ್ರೇನೋ ಮಾಡ್ತಾರೆ ಕುಚ್ 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 ಮಾಡ್ತಾರೆ ಮತ್ತೆ ಯೂಟ್ಯೂಬ್ ನನಗೆ ಕುಚ್ ಕುಚ್ ಮಾಡಿಬಿಟ್ಟು 18 ಪ್ಲಸ್ ಆಗಿಬಿಟ್ಟು ವಿಡಿಯೋ ಡಿಲೀಟ್ ಮಾಡಿಸ್ತಾರೆ ಮಲ್ಕೋಬೇಡ ಎದ್ದೇಳು ಕಣ್ಬಿಡು ನೀನ್ ಗುರಿ ಮೇಲೆ ನೀನು ಕಣ್ಣಿಡು ಆ ತಿರ್ಕೆ ನನ್ ಮಕ್ಕಳಿಗೆ ಕಣ್ಣಿಡು ಹೇಗೆ ಗೆಲ್ತೀಯ ಅಂತ ಛಲ ಇಡಲು ಏನಿಲ್ಲ ಮುಗೀತು ಬೆಳಗ್ಗೆ ಎಲ್ಲ ರೈಡ್ ಎಲ್ಲ ಮುಗೀತು ಇನ್ನೇನಿದ್ರು ಬೆಳಗ್ಗೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಸೊ ಬಾಯ್ಸ್ ಆಯಿತು ಮುಗೀತು ನಾನು ಅದು ಶರ್ಟ್ ಹಾಕೊಂಬಿಟ್ಟಿದ್ದೀನಿ ನಮ್ಮ ಹೇಳಿ ಬ್ರೋ ಬಾ ಬ್ರೋ ಏಕೆ ಬ್ರೋ ಇಲ್ಲಿ ಬ್ರೋ ಹೆಂಗೆ ಕಾಣಿಸಿದ್ಯಾ ಬ್ರೋ ನೆನ್ನೆ ಒಂತು ಬ್ರೋ ಸ್ನೇಹಿತರೆ ಅವ್ರ ಕಷ್ಟ ಬೇಡ ಪಾಪ ಅಪಾಚಿಲಿ ಗೊತ್ತು ನಿಮಗೆ ಸಿಟ್ಟಿಂಗ್ ಪೋಸ್ಟರ್ ಹೆಂಗಿರುತ್ತೆ ಅಂತ ಮನುಷ್ಯ ನಿದ್ದೆ ಮಾಡಂಗಿಲ್ಲ ಇಟ್ಲರಡೆ ಗಾಡಿ ಓಡಿಸ್ಬೇಕು ಬರ್ತಾನೆ ಅವ್ರೆ ನಿದ್ದೆ ಎಳಿತೈತೆ ಬಟ್ ನಾನು ಇವರಿಂದನೇ 50 ಸ್ಪೀಡಲ್ಲೇ ಹೋಗ್ತಾ ಇದ್ದೆ ಸ್ನೇಹಿತರೆ ಬಟ್ ಒನ್ ಮೋರ್ ಏನು ಅಂತಂದ್ರೆ ಕರೆಕ್ಟ್ ಆಗಿ 24 ಗಂಟೆ 24 hours ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದಾರೆ ಇವರು ನಾವು ಕೊಳ್ಳಿ ಹಿಲ್ಸ್ ರೈಡ್ ಮಾಡ್ಬೇಕಾದ್ರೆ 21 hours ಮಾಡಿದ್ದು ಬಟ್ ಇವ್ರು ನಮ್ಮ ರೆಕಾರ್ಡ್ ಹೊಡೆದವ್ರೆ ನಿನ್ನೆ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ಮೊನ್ನೆ 11:30 ರಾತ್ರಿಗೆ ಬಿಟ್ಟಿರೋದು ನಿನ್ನೆ 11:30 ತನಕ ರೈಡ್ ಮಾಡಿರೋದು ಸೊ 24 ಗಂಟೆ ನಾನ್ ಸ್ಟಾಪ್ ರೈಡಿಂಗ್ ನಂದು ಮತ್ತು ರೋನಿ ಬರೋದು ಬಾಡಿ ಫುಲ್ ಹೆಂಗಾಗಿದೆ ಅಂತಂದರೆ ಸುಸ್ತು ಅನ್ಕೊಳ್ಳಿ ಪರಮಾನಂದ ಅಯ್ಯೋ ಹೇಗೆ ಅಂತಂದರೆ ಫಸ್ಟ್ ಟೈಮ್ ತುಂಬ ದಿನ ಆಯಿತು ಟ್ರೆಡಿಷ್ನಲ್ ಆಗಿ ನಾನು ಆಗಲೂ ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕಿ ಹಾಕಿ ಇವತ್ತೊಂಥರ ನನಗೆ ನಾನೇ ಹೊಸ್ಬಾಕರು ಇಲ್ಲಿ ನೋಡಿ ಅಣ್ಣ ಲವರ್ ಬಾಯ್ ಯಾವ್ದು ಹಾಕೋ ಸುಟ್ ಆಗತ್ತಲ್ಲ ಅವರು ನಿನಗೆ ಹೆಂಗೆ ಸಖತ್ತಾಗಿದೆ ನಿನಗೆ ಸೊ ಹೇಗಿದೆ ವೈಭವ್ ಅಂತಂದರೆ ಟೆಂಪಲ್ಲು ಸಖತ್ತಾಗಿದೆ ಆ್ಯಕ್ಚುಲಿ ಇದೇನು ಅಂತಂದರೆ ನನ್ನ ಫಸ್ಟು ಲಾಂಗೆಸ್ಟ್ ರೈಡಲ್ಲಿ ಫಸ್ಟ್ ಟೈಮ್ ಬಂದಿರೋದು ಮಂತ್ರಾಲಯಕ್ಕೆ ನಾನು ಬ್ರೋ ನೀನು ನಾನು ಇದೇ ಲಾಸ್ಟ್ ಎಸ್ ಸರ್ ಇದೇ ಫಸ್ಟು ಏನದು ಫಸ್ಟ್ ಲಾಂಗ್ ರೈಡ್ ನಂದು ನಿಂದು ಫಸ್ಟ್ ಲಾಂಗ್ ರೈಡು ಮತ್ತೆ ನಂದು ನಿಂದು ಆಕ್ಚುಲಿ 24 hours ರೈಡಿಂಗು ಫಸ್ಟ್ ಟೈಮು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಲೈಕ್ ಒಂದು ದಿವಸ 700 kilometers ಹೊಡೆದಿರೋದು ಅಂತಂದರೆ ಇದು ಒಂದು ನನಗೆ ಫಸ್ಟೇ ಅಲ್ಲ ನನ್ನ ಹೊಸ ಬೇಬಿಲು ಫಸ್ಟ್ ರೈಡ್ ಇದು ಲಾಂಗ್ ರೈಡ್ ಎಲ್ಲ ಫಸ್ಟ್ ಇದು ಮಾತ್ರ ಅದಕ್ಕೆ ಫಸ್ಟ್ ಟೈಮ್ ಬಂದಿರೋದು ಮಂತ್ರಾಲಯಕ್ಕೆ ಸೊ ಫಸ್ಟ್ ಟೈಮ್ ಏನಾದರೂ ಕೇಳ್ಕೊಂಡು ಹೋಗೋಣ ನೆರವೇರಿಬಿಟ್ರೆ ಪಕ್ಕ ಹೊಸ ಸೊ ವರ್ಷನೂ ಬರ್ತಾ ಇರೋದಿಲ್ಲ ಬರ್ತಾ ಇರತ್ತೆ ಸೊ ನಾವೆಲ್ಲ ನೀಟಾಗಿ ರೆಡಿಯಾಗಿ ಬಂದರೆ ನಮ್ಮ ಹುಡುಗ ಬ್ರೋ ಬೈಲಿ ಬ್ರೋ ನೀನು ನಾರ್ಮಲಾಗಿ ವೈಟ್ ಆಗಿದೆಯಾ ಅಲ್ಲಿ ಹುಷಾರು ಕ್ರೀಮ್ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅನಿಸ್ಲಿಲ್ವಾ ಈ ಕಡೆ ತಿರುಗಿಸು ಈ ಕಡೆ ತಿರುಗು ಕಡಿಮೆ ಆಗಲಿಲ್ವಾ ಕ್ರೀಮು ಅಂತ ಇಲ್ಲ ಕರೆಕ್ಟಾಗಿದೆ ನಿಜ ಹೇಳ ಇಲ್ಲ ಇಲ್ಲ ಕರೆಕ್ಟಾಗಿದೆ ನನ್ನ ಕ್ರೀಮೇ ಆಗಲ್ಲ ಗುರು ಅಣ್ಣ ಹಾಕೊಂಡು ಉಜ್ಕೊ ಬಂದ್ಬಿಟ್ಟವ್ರೆ ಎಲ್ಲಿ ಕಪ್ಪಕ್ಕೆ ಕೊಡ್ತೀನಿ ಅಂತ ಏನು ಜನ ಗುರು ಫುಲ್ಲು ತುಂಬೋಗಿದ್ದಾರೆ ಹೊಳ ಸಾಗಿದ್ದಾರೆ 100 rupees ಅಂತೆ ಏನು ತುಂಬೋರೆ ಅಪ್ಪ ಒಳಗಡೆ ಎಂಟ್ರಿಯಲ್ಲೇ ಫುಲ್ಲು ತುಂಬೋರೆ ಇವರು ದರ್ಶನ ಆದಂಗೆ ನಮಗೆ ಬರ್ಸಿಲ್ವಾ
ಇದು ರಶ್ ಇಲ್ವಾ ಇದು? ಓಕೆ ಓಕೆ, ಹಂಗ ನಾವು ಹೋಗ್ಬೇಕಂದ್ರೆ ಹಿಂಗೇನಾ? ಹಿಂಗೆ ಬ್ರೋ, ಗಂಧಕ್ಕೆ ರೌಂಡ್ ಹೊಡಿತಾವ್ರಿ ಇಲ್ಲಿ. ಇಲ್ಲೇ ಬರ್ಬೇಕು ಸೊ ನೋಡ್ಬೋದು. ಕ್ಯೂ ಮಾತ್ರ ಒಂದು ಎರಡು ಮೂರು ಆ ಕಡೆ ತನಕ ಇದೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಯುತ್ತೆ. ಸೊ ಮುಗೀತು, ದರ್ಶನ ಎಲ್ಲ ಮುಗೀತು. ಯಪ್ಪ ದೇವ್ರೆ, ಅರ್ಧ ಗಂಟೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಬೇಗ ಆಗಿಬಿಟ್ಟಿದೆ, ನನಗೆ ನಡ್ಕೊಂಡಂತೂ ಹೋಗಕ್ಕೆ ಹಾಕಿಲ್ಲ ಗುರು. ಫುಲ್ಲು ಬಿಸಿಲು, ಕಾಲು ಇಡ್ತೀರ ಒಳ್ಳೆ ಕೆಂಡದ ಮೇಲೆ ಹೋದಂಗಿರುತ್ತೆ ಗುರು. ಏನೇ ಪ್ರಸಾದ ತೊಗೊಂಡ್ವಿ. ಸೊ 100 ರೂಪಾಯಿಗೆ 4 ಬರುತ್ತೆ ಪ್ರಸಾದ, ಒಬ್ಬರಿಗೆ 4 ಕೊಡೋದು. ಸೊ 100 ರೂಪಾಯಿ ತೊಗೊಂಡೋದ್ರೆ ನೀವು ಫ್ರೆಂಡ್ಸ್ ಎಲ್ಲ ಹೋದರೆ ಶೇರ್ ಮಾಡ್ಕೊಂಡು 100 ರೂಪಾಯಿಗೆ ತೊಗೊಳ್ಳಿ.